ಎಲ್ಲರಿಗೂ ನಮಸ್ಕಾರ. ಕೆಮ್ಶಾ ಆಗಿ ನಾನು ಛಾಯಾ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಅಯಾನಿಕ್ ಈಕ್ವಿಲಿಬ್ರಿಯಾ ಆ ಚಾಪ್ಟರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 7 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 8ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂದರೆ ಏನು, ಹೌ ಇಟ್ ಈಸ್ ರಿಲೇಟೆಡ್ ಟು ಅಯಾನಿಕ್ ಪ್ರಾಡಕ್ಟ್, ಯೂಸಿಂಗ್ ಅಯಾನಿಕ್ ಪ್ರಾಡಕ್ಟ್, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಆ್ಯಂಡ್ ಕಾಮನ್ ಅಯಾನ್ ಎಫೆಕ್ಟ್, ಹೌ ಐ ಕ್ಯಾನ್ ಡೂ ದಿ ಸಾಲ್ಟ್ ಅನಾಲಿಸಿಸ್, ಹೌ ಐ ಕ್ಯಾನ್ ಅಡಾಪ್ಟ್, ಹೌ ಐ ಕ್ಯಾನ್ ಇಂಟ್ರೊಡ್ಯೂಸ್ ದೀಸ್ ಕಾನ್ಸೆಪ್ಟ್ ಇನ್ ಸಾಲ್ಟ್ ಅನಾಲಿಸಿಸ್, ಕ್ವಾಲಿಟೇಟಿವ್ ಸಾಲ್ಟ್ ಅನಾಲಿಸಿಸ್ ಮಾಡ್ತಿರ್ತೀರಾ. ಆದರೆ ಪರ್ಟಿಕ್ಯುಲರ್ಲಿ 7 ಗ್ರೂಪ್ಸ್ ಇರುತ್ತೆ, ಅದು ಪ್ರಿಸಿಪಿಟೇಟ್ ಆಗುತ್ತೆ. ಆ ಪ್ರಿಸಿಪಿಟೇಟ್ ಯಾಕಾಗತ್ತೆ, ಕೆಲವು ಸಲ ಆಗುತ್ತೆ ಕೆಲವು ಸಲ ಆಗಲ್ಲ. ದೇ ಗೋಯಿಂಗ್ ಟು ಪ್ರಿಸಿಪಿಟೇಟ್ ಆಸ್ ಕ್ಲೋರೈಡ್ಸ್, ಸಲ್ಫೈಡ್ಸ್ ಆರ್ ಕಾರ್ಬೋನೇಟ್ಸ್. ವೈ ಅದನ್ನೆಲ್ಲ ಇವತ್ತು ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಪ್ಲೇಲಿಸ್ಟ್ಗೆ ಹೋಗಿ ಅಯಾನಿಕ್ ಈಕ್ವಿಲಿಬ್ರಿಯಾ ಅಂತ ಹೊತ್ತಿದ್ರೆ ಅದರಲ್ಲಿ ಎಲ್ಲ ವಿಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಈಗ ನಾವು ಫಸ್ಟು ಸಿಂಪಲ್ಲಾಗಿಂದ ತಿಳ್ಕೊಳ್ಳೋಣ, ಸೊಲ್ಯೂಷನ್ ಅಂದರೆ ಏನು. ಯಾಕೆಂದರೆ ನಾವು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇದ್ದೀವಿ. ಹಾಗಾದರೆ ಸೊಲ್ಯೂಷನ್ ಅಂದರೆ ಏನು? ಸೊಲ್ಯೂಷನ್ ಇಸ್ ಎ ಹೊಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಸೊಲ್ಯೂಟ್ ಆ್ಯಂಡ್ ಎ ಸಾಲ್ವೆಂಟ್. ಸೊಲ್ಯೂಟ್ ಇದೆ, ಸಾಲ್ವೆಂಟ್ ಇದೆ, ಎರಡೂ ಮಿಕ್ಸ್ ಮಾಡ್ತೀವಿ, ಆವಾಗ ನನಗೆ ಸೊಲ್ಯೂಷನ್ ಬರುತ್ತೆ. ಸೊಲ್ಯೂಟ್ ಅಂದರೆ ಯಾವಾಗೂ ದಟ್ ವಿಲ್ ಬಿ ಪ್ರೆಸೆಂಟ್ ಇನ್ ಎ ಸ್ಮಾಲರ್ ಕ್ವಾಂಟಿಟಿ, ಸಾಲ್ವೆಂಟ್ ಅಂದರೆ ಯಾವಾಗೂ ಅದು ನನಗೆ ಲಾರ್ಜರ್ ಕ್ವಾಂಟಿಟಿನಲ್ಲಿ ಇರುತ್ತೆ. ಈಗ ಎರಡೂ ಒಂದು ಸಾಲಿಡ್ ಒಂದು ಲಿಕ್ವಿಡ್ ಆಯಿತು ಅಂತಂದರೆ ಸಾಲಿಡ್ ಒಳಗಡೆ ಲಿಕ್ವಿಡ್ನ ನೀವು ಡಿಸಾಲ್ವ್ ಮಾಡ್ತೀರಿ ಅಂತ ಹೇಳ್ತೀರಿ. ಆದರೆ ಎರಡೂ ಲಿಕ್ವಿಡ್ ಆದಾಗ ಸೊಲ್ಯೂಷನ್ ಯಾವುದು ಸೊಲ್ಯೂಟು ಯಾವುದು ಸಾಲ್ವೆಂಟ್ ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನೀವು ನೆನ್ಪಿಟ್ಕೋಬೇಕು, ದ ಕಾಂಪೊನೆಂಟ್ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಸ್ಮಾಲರ್ ಕ್ವಾಂಟಿಟಿ ಅದನ್ನು ನಾವೇನಂತ ಕರಿತೀವಿ, ಸೊಲ್ಯೂಟ್ ಅಂತ ಕರಿತೀವಿ. ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಲಾರ್ಜರ್ ಕ್ವಾಂಟಿಟಿ ಅದನ್ನು ನಾವೇನಂತ ಕರಿತೀವಿ, ಸಾಲ್ವೆಂಟ್ ಅಂತ ಕರಿತೀವಿ. ಸೊಲ್ಯೂಟು ಮತ್ತು ಸಾಲ್ವೆಂಟು ಎರಡೂ ಕಂಬೈನ್ ಆದಾಗ ನಿಮಗೆ ಸೊಲ್ಯೂಷನ್ ಬರುತ್ತೆ, ಅದು ಹೊಮೋಜೀನಿಯಸ್ ಆಗಿರುತ್ತೆ. ಈ ಸೊಲ್ಯೂಟ್ ಏನಾಗಿರ್ಬೋದು, ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗೇಷಿಯಸ್ ಫಾರ್ಮಲ್ಲಿ ಇರ್ಬೋದು, ಅದೇನಾಗುತ್ತೆ ಸಾಲ್ವೆಂಟ್ ಒಳಗಡೆ ಡಿಸಾಲ್ವ್ ಆಗುತ್ತೆ. ಸೊಲ್ಯೂಟ್ ಅನ್ನೋದು ಸಾಲ್ವೆಂಟ್ ಒಳಗಡೆ ಡಿಸಾಲ್ವ್ ಆಗುತ್ತೆ. ಸೊ ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ ಅಂದರೆ ಸಾಲ್ಯುಬಿಲಿಟಿ ಅಂತ ಕರಿತೀವಿ. ದ ಪ್ರಾಪರ್ಟಿ ಆಫ್ ಎ ಸೊಲ್ಯೂಟ್ ಟು ಡಿಸಾಲ್ವ್ ಇಟ್ ಇನ್ ಎ ಗಿವನ್ ಸಾಲ್ವೆಂಟ್. ಈಗ ಯಾವುದೋ ಒಂದು ಸೊಲ್ಯೂಟ್ನ ಸಾಲ್ವೆಂಟ್ನ ಕೊಟ್ಟಿದ್ವಿ, ಅದರಲ್ಲಿ ಅದು ಡಿಸಾಲ್ವ್ ಆಯಿತು ಅಂದರೆ ಆ ಪ್ರಾಪರ್ಟಿಗೆ ಏನಂತ ಕರಿತೀವಿ, ಸೊಲ್ಯೂಟ್ ಅಂತ. ಆ ಪ್ರಾಪರ್ಟಿಗೆ ಸಾಲ್ಯುಬಿಲಿಟಿ ಅಂತೀವಿ. ದಟ್ಸ್ ಅನ್ ಇನರಿಟೆಂಟ್ ಪ್ರಾಪರ್ಟಿ ಆಫ್ ದಿ ಸೊಲ್ಯೂಟ್. ಅದು ಬೇಕಾದ್ರೆ ಡಿಸಾಲ್ವ್ ಆಗ್ಬೋದು, ಬೇಡ ಅಂದರೆ ಡಿಸಾಲ್ವ್ ಆಗಲ್ಲ. ಇಫ್ ಇಟ್ ಡಿಸಾಲ್ವ್ಸ್ ಇನ್ ಇಟ್, ದೆನ್ ದಟ್ ಪ್ರಾಪರ್ಟಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಸಾಲ್ಯುಬಿಲಿಟಿ, ವಿಚ್ ಇಸ್ ಅನ್ ಇನರಿಟೆಂಟ್ ಪ್ರಾಪರ್ಟಿ ಆಫ್ ದಿ ಸೊಲ್ಯೂಟ್. ಸೊ ದೇರ್ಫೋರ್ ಸಾಲ್ಯುಬಿಲಿಟಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ ದಟ್ ಕ್ಯಾನ್ ಡಿಸಾಲ್ವ್ ಇನ್ ಎ ಸಾಲ್ವೆಂಟ್ ಅಟ್ ಈಕ್ವಿಲಿಬ್ರಿಯಂ. ಅದಕ್ಕೆ ನಾವೇನಂತ ಕರಿತೀವಿ, ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್, ಸೊಲ್ಯೂಟ್ ಇಸ್ ಅ ಒನ್ ವಿಚ್ ಗೋಯಿಂಗ್ ಟು ಪ್ರೆಸೆಂಟ್ ಇನ್ ಎ ಸ್ಮಾಲರ್ ಕ್ವಾಂಟಿಟಿ. ಸೊ ಮ್ಯಾಕ್ಸಿಮಮ್ ಅದನ್ನು ಡಿಸಾಲ್ವ್ ಮಾಡಿದಾಗ ಸಾಲ್ವೆಂಟಲ್ಲಿ ಈಕ್ವಿಲಿಬ್ರಿಯಮಲ್ಲಿ ಏನಾಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸಾಲ್ಯುಬಿಲಿಟಿ ಅಂತ ಹೇಳ್ತೀವಿ. ಓಕೆ, ಈಗ ನಿಮಗೆ ಗೊತ್ತು ಅಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಏನು ಹೇಳ್ತೀವಿ, ಸಾಲ್ಯುಬಲ್ ಆಗುತ್ತೆ ಪೋಲಾರ್ ಸಾಲ್ವೆಂಟ್ಸಲ್ಲಿ ಅಂತ ಹೇಳ್ತೀವಿ. ಆದರೆ ಎಲ್ಲ ಸೇಮ್ ಎಕ್ಸ್ಟೆಂಟಲ್ಲೇ ಆಗುತ್ತಾ, ಇಲ್ಲ ಒಂದೊಂದು ಎಕ್ಸ್ಟೆಂಟಲ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೋಡಿಯಂ ಕ್ಲೋರೈಡ್ ಇದೆ, ಅದನ್ನು ನಾನು ವಾಟರಲ್ಲಿ ಡಿಸಾಲ್ವ್ ಮಾಡಿದ್ರೆ 25 ಡಿಗ್ರಿ ಸೆಂಟಿಗ್ರೇಡಲ್ಲಿ ಎಷ್ಟು ಗ್ರಾಮ್ಸನ್ನು ಡಿಸಾಲ್ವ್ ಮಾಡ್ಕೊಳ್ಳೋದು, 360 ಗ್ರಾಮ್ಸ್ ಪರ್ ಲೀಟರ್ ಡಿಸಾಲ್ವ್ ಮಾಡ್ಕೊಳ್ಳುತ್ತೆ ಸೋಡಿಯಂ ಕ್ಲೋರೈಡು ಸೊಲ್ಯೂಟು. ಅದನ್ನು ನಾನು ಸಾಲ್ವೆಂಟ್ಗೆ ಹಾಕ್ತಾ ಇದ್ದೀನಿ. ಸಾಲ್ವೆಂಟ್ ಈಸ್ ಇಯರ್ ವಾಟರ್. ಎಷ್ಟು ಸಾಲ್ವೆಂಟ್ ತೊಗೊಂಡಿದ್ದೀನಿ, 1 ಲೀಟರ್ ಸಾಲ್ವೆಂಟ್ ತೊಗೊಂಡಿದ್ದೀನಿ. 1 ಲೀಟ್ರಿಗೆ ನನಗೆ ಸೊಲ್ಯೂಷನ್ ಆಗಬೇಕು ಅಂತಂದರೆ ಎಷ್ಟು ಬೇಕಾಗತ್ತೆ ಅಂದರೆ 360 ಗ್ರಾಮ್ಸ್ ಪರ್ ಲೀಟರ್ ಬೇಕಾಗತ್ತೆ. ಅದೇ ಥರ ಜಿಂಕ್ ಹೈಡ್ರಾಕ್ಸೈಡ್ನ ತೊಗೊಳ್ತೀನಿ, ವಿಚ್ ಇಸ್ ಆಲ್ಸೋ ಸಾಲ್ಯುಬಲ್ ಇನ್ ವಾಟರ್. ಅದು ಏನು ಮಾಡ್ತಾ ಇದ್ದೀನಿ, 1 ಲೀಟ್ರ್ ಸಾಲ್ವೆಂಟಲ್ಲೇ ತೊಗೊಳ್ತಾ ಇದ್ದೀನಿ. ಆದರೆ ಇದು ಎಷ್ಟು ತೊಗೊಳುತ್ತೆ, ಎಷ್ಟಕ್ಕಾಗತ್ತೆ ಅಂದರೆ ಸಾಲ್ಯುಬಲಿಟಿ 4.2 × 10⁻⁴ ಆಗುತ್ತೆ. ಈವನ್ ದೋ ದೇ ಆರ್ ಸಾಲ್ಟ್, ಈವನ್ ದೋ ದೇ ಆರ್ ಅಯಾನಿಕ್ ಕಾಂಪೌಂಡ್, ಈವನ್ ದೋ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್, ಟು ಡಿಫ್ರೆಂಟ್ ಎಕ್ಸ್ಟೆಂಟ್ ದೇ ಆರ್ ಸಾಲ್ವಿಂಗ್. ಎಲ್ಲ ಒಂದೇ ಎಕ್ಸ್ಟೆಂಟಲ್ಲಿ ಸಾಲ್ವ್ ಆಗ್ತಾ ಇಲ್ಲ. ಸೊ ಒಂದೊಂದು ತಲ ಅದು ಡಿಸಾಲ್ವ್ ಆಗ್ತಾ ಇದೆ. ಅದು ಯಾಕೆ ಆಗ್ತಾ ಇದೆ, ಯಾಕೆ ಆಗ್ತಾ ಇಲ್ಲ, ಅದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಅಯಾನಿಕ್ ಪ್ರಾಡಕ್ಟ್ ಇಂಪಾರ್ಟೆಂಟು, ಸಾಲ್ಯುಬಿಲಿಟಿ KSP ಅಂತ ಹೇಳ್ತೀವಲ್ಲ, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದೊಂದಾಗಿ ತಿಳ್ಕೊಳ್ಳೋಣ. ಈಗ ಸೊಲ್ಯೂಷನ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಸಾಲ್ಯುಬಿಲಿಟಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಸಾಲ್ಯುಬಿಲಿಟಿ ಆಫ್ ಅನ್ ಅಯಾನಿಕ್ ಕಾಂಪೌಂಡು
ಅಟ್ ಎ ಸೇಮ್ ಟೆಂಪ್ರೇಚರ್ ಇಟ್ ಗೋಯಿಂಗ್ ಟು ವೇರಿ ಅಂತ ತಿಳ್ಕೊಂಡ್ವಿ. ಸೊ ಅದನ್ನ ಯಾವ ಯೂನಿಟಲ್ಲಿ ಸಾಲಿಬಿಲಿಟಿನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ ಮಿಲಿಗ್ರಾಮ್ಸ್ ಪರ್ ಲೀಟರ್ ಅಂತ ಮಾಡ್ತಾರೆ, ಇಲ್ಲ ಅಂದರೆ ಪಿ ಪಿ ಎಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಓಕೆ, ಈಗ ನಾವು ಇನ್ನೊಂದು ಪದ ಅದಾದಮೇಲೆ ಸಾಲಿಬಿಲಿಟಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸಾಲಿಬಿಲಿಟಿ ಪ್ರಾಡಕ್ಟ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ, ಬಟ್ ಕಾನ್ಸ್ಟೆಂಟ್ ಅಂತ ಹೇಳಲ್ಲ, ಸಾಲಿಬಿಲಿಟಿ ಪ್ರಾಡಕ್ಟ್ ಅಂತ ಹೇಳ್ತಾರೆ, ಕೆ ಎಸ್ ಪಿ ಇಂದ ಅದನ್ನು ಮೆನ್ಷನ್ ಮಾಡ್ತಾರೆ. ದ ಟರ್ಮ್ ಸಾಲಿಬಿಲಿಟಿ ಪ್ರಾಡಕ್ಟ್ ಇಸ್ ಜನರಲಿ ಅಪ್ಲಿಕಬಲ್ ಟು ಸ್ಪೇರಿಂಗ್ಲಿ ಸಾಲಿಬಲ್ ಸಾಲ್ಟ್. ಕಂಪ್ಲೀಟ್ಲಿ ಸಾಲಿಬಲ್ ಆಗೋದಕ್ಕೆ ತಗೊಳ್ಳಲ್ಲ ನಾವು, ಪಾರ್ಷಲಿ ಯಾವುದು ಸಾಲಿಬಲ್ ಆಗ್ತಾ ಇರುತ್ತಲ್ಲ ಅಂಥದಕ್ಕೆ ತಗೊಳ್ತೀವಿ. ಯಾಕೆಂದರೆ ನಿಮ್ಗೆ ಗೊತ್ತು ವೀಕ್ ಎಲೆಕ್ಟ್ರೋಲೈಟ್ಸ್ ಯಾವಾಗೂ ಏನಾಗುತ್ತೆ, ಪಾರ್ಷಲಿ ಡಿಸೋಸಿಯೇಟ್ ಆಗುತ್ತೆ. ಸೊ ಅಯಾನಿಕ್ ಈಕ್ವಿಲಿಬ್ರಿಯಮ್ ಆಲ್ವೇಸ್ ರಿಲೇಟೆಡ್ ಟು ದಿ ವೀಕ್ ಎಲೆಕ್ಟ್ರೋಲೈಟ್ಸ್. ವೀಕ್ ಎಲೆಕ್ಟ್ರೋಲೈಟು ಪಾರ್ಷಲಾಗಿ ಡಿಸೋಸಿಯೇಟ್ ಆದಾಗ ನನಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಈಕ್ವಿಲಿಬ್ರಿಯಮಲ್ಲಿ ತೊಗೊಂಡಾಗ ವೀಕ್ ಎಲೆಕ್ಟ್ರೋಲೈಟ್ ಆಗಿದ್ದಾಗ ಅಥವಾ ಸ್ಪೇರಿಂಗ್ಲಿ ಸಾಲಿಬಲ್ ಸಾಲ್ಟ್ ಆಗಿದ್ದಾಗ ಏನಾಗುತ್ತೆ ಅಂದರೆ ಯು ಆರ್ ಗೋಯಿಂಗ್ ಟು ಹ್ಯಾವ್ ಬೋತ್ ಅನಯನೈಸ್ಡ್ ಆ್ಯಂಡ್ ಆಲ್ಸೋ ಅಯನೈಸ್ಡ್ ಅಯಾನ್ಸ್. ಎರಡೂ ಇರುತ್ತೆ, ಅಯಾನ್ಸ್ ಇರುತ್ತೆ, ಅನಯನೈಸ್ಡ್ ಇರುತ್ತೆ, ಮಾಲಿಕ್ಯೂಲ್ಸ್ ಇರುತ್ತೆ, ಅಯಾನ್ಸ್ ಇರುತ್ತೆ. ಅವೆರಡರ ಮಧ್ಯೆ ನಿಮ್ಗೆ ಏನಾಗಿರುತ್ತೆ, ಈಕ್ವಿಲಿಬ್ರಿಯಮ್ ಆಗಿರುತ್ತೆ. ಸೊ ಆ ಈಕ್ವಿಲಿಬ್ರಿಯಮ್ ಏನಿದೆಯಲ್ಲ, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸಾಲಿಬಿಲಿಟಿ ಪ್ರಾಡಕ್ಟ್ ಅಂತ ಕರಿತೀವಿ. ಲೆಸ್ಸರ್ ದಿ ವ್ಯಾಲ್ಯೂ ಆಫ್ ದಿ ಸಾಲಿಬಿಲಿಟಿ ಪ್ರಾಡಕ್ಟ್, ಲೋಯರ್ ದಿ ಸಾಲಿಬಿಲಿಟಿ. ಹೈಯರ್ ದಿ ವ್ಯಾಲ್ಯೂ ಆಫ್ ದಿ ಸಾಲಿಬಿಲಿಟಿ ಪ್ರಾಡಕ್ಟ್, ಗ್ರೇಟರ್ ದಿ ಸಾಲಿಬಿಲಿಟಿ. ಸೊ ನನಗೆ ಕೆ ಎಸ್ ಪಿ ತೊಗೊಂಡ್ರೆ ಅದು ಸಾಲಿಬಲ್ ಆಗುತ್ತಾ ಇಲ್ವಾ, ಟು ವಾಟ್ ಎಕ್ಸ್ಟೆಂಟ್ ಇದು ಸಾಲಿಬಲ್ ಅನ್ನೋದನ್ನು ನಾನು ಸರಿಯಾಗಿ ಸಾಲ್ಟ್ ಹೇಳ್ತಾ ಹೋಗ್ಬೋದು. ಇನ್ನು ಕ್ಲಿಯರಾಗಿ ತಿಳ್ಕೊಳ್ತಾ ಹೋಗೋಣ ಸಾಲಿಬಿಲಿಟಿ ಪ್ರಾಡಕ್ಟ್ ಅಂದರೆ ಏನು ಅಂತ. ಈಗ ಯಾವುದೋ ಒಂದು ಸಾಲ್ಟ್ನ ತೊಗೊಂಡಿದ್ದೀನಿ, ಸ್ಪೇರಿಂಗ್ಲಿ ಸಾಲಿಬಲ್ ಸಾಲ್ಟ್ನ ತೊಗೊಂಡಿದ್ದೀನಿ, ಅದಕ್ಕೆ ಏನು ಮಾಡ್ತಾ ಇದ್ದೀನಿ ನಾನು, ಐ ಆಮ್ ಟ್ರೈ ಟು ಡಿಸಾಲ್ವ್ ದಟ್ ಇನ್ ವಾಟರ್. ಆವಾಗ ನನಗೇನಾಗುತ್ತೆ, ಅಯಾನ್ಸ್ ಬರುತ್ತೆ. ಸೊ ಆ ಅಯಾನ್ಸ್ದು ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್ ಕನ್ಸಿಡರ್ ಮಾಡಿಕೊಂಡು ಅದ್ರದ್ದು ಮೋಲಾರ್ ಕಾನ್ಸಂಟ್ರೇಷನ್ಸ್ ನಾನು ತೊಗೊಳ್ತೀನಲ್ಲ, ಅದಕ್ಕೆ ನಾನೇನಂತ ಕರಿತೀನಿ, ಸಾಲಿಬಿಲಿಟಿ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಇಟ್ ಇಸ್ ಅ ಮ್ಯಾಕ್ಸಿಮಮ್ ಪ್ರಾಡಕ್ಟ್, ಇಟ್ಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಇಟ್ ವಿಚ್ ಇಸ್ ದಿ ಪ್ರಾಡಕ್ಟ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ರೈಸ್ ಟು ದೇರ್ ಅಪ್ರೋಪ್ರಿಯೇಟ್ ಪವರ್ಸ್ ವಿಚ್ ಆರ್ ಪ್ರೊಡ್ಯೂಸ್ ಡ್ಯೂ ಟು ಡಿಸೋಸಿಯೇಷನ್ ಆಫ್ ಎ ಕಾಂಪೌಂಡ್. ಒಂದು ಸಾಲ್ಟ್ನ ತೊಗೊಂಡಿದ್ದೀನಿ, ಆ ಸಾಲ್ಟ್ ಏನು ಮಾಡ್ತಾ ಇದ್ದೀನಿ, ಡಿಸಾಲ್ವ್ ಮಾಡ್ತಾ ಇದ್ದೀನಿ, ವಾಟರಲ್ಲಿ ಅಯಾನ್ಸ್ ಬರ್ತಾ ಇದೆ. ಸೊ ಮ್ಯಾಕ್ಸಿಮಮ್ ಅಯಾನ್ಸ್ ಬರುತ್ತಲ್ಲ, ಆವಾಗ ಮ್ಯಾಕ್ಸಿಮಮ್ ಅಯಾನ್ಸ್ ಬರ್ತಲ್ಲ, ಆ ಅಯಾನ್ದು ಮೋಲಾರ್ ಕಾನ್ಸಂಟ್ರೇಷನ್ ತೊಗೊಂಡು ಅದನ್ನು ಮಲ್ಟಿಪ್ಲೈ ಮಾಡ್ತೀನಲ್ಲ, ಅದಕ್ಕೆ ನಾನೇನಂತ ಕರಿತೀನಿ, ಸಾಲಿಬಿಲಿಟಿ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಸಿಲ್ವರ್ ಕ್ಲೋರೈಡ್ ತೊಗೊಳ್ತೀನಿ. ಸಿಲ್ವರ್ ಕ್ಲೋರೈಡ್ ಏನಾಗುತ್ತೆ, ಡಿಸೋಸಿಯೇಟ್ ಆಗುತ್ತೆ, ಎ ಜಿ ಪ್ಲಸ್ ಸಿ ಎಲ್ ಮೈನಸ್ ಆಗುತ್ತೆ. ಇದ್ರದ್ದು ಕೆ ಎಸ್ ಪಿ ಹೇಳಿ ಅಂತಂದರೆ ನಾನೇನು ಹೇಳಬೇಕು, ಎಷ್ಟು ಅಯಾನ್ಸ್ ಇದೆ, ಎರಡು ಅಯಾನ್ಸ್ ಇದೆ, ಮ್ಯಾಕ್ಸಿಮಮ್ ಅಯಾನ್ಸ್ ಇದೆ, ಎಷ್ಟು ಅಯಾನ್ಸ್ ಇದೆ, ಎರಡು ಅಯಾನ್ಸ್ ಇದೆ, ಅದರದ್ದು ಮೋಲಾರ್ ಕಾನ್ಸಂಟ್ರೇಷನ್ ಪ್ರಾಡಕ್ಟ್ ಆಫ್ ದೋಸ್ ಮೋಲಾರ್ ಕಾನ್ಸಂಟ್ರೇಷನ್ ತೊಗೋಬೇಕು, ಎ ಜಿ ಪ್ಲಸ್ ಸಿ ಎಲ್ ಮೈನಸ್ ತೊಗೊಂಡೆ. ಅಥವಾ ಇದಿಲ್ದಲ್ಲೇ ಏನಾಗಿರ್ಬೋದು, ಯಾವುದೋ ಇನ್ನೊಂದೀಗ ಎಚ್ ಟು ಎಸ್ ತೊಗೊಂಡೆ ಅಂತ ಇಟ್ಕೊಳ್ಳೋಣ. ಅದನ್ನು ನಾನು ವಾಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ ಅವಾಗ ಏನಾಗುತ್ತೆ, ಹೆಚ್ ಪ್ಲಸ್ ಎಸ್ ಟು ಮೈನಸ್ ಬರುತ್ತೆ. ಅವಾಗ ಏನಾಗುತ್ತೆ, ನಾನು ಕೆ ಎಸ್ ಪಿ ಏನಾಗುತ್ತೆ, ಟೂ ಇಂಟು ದಟ್ ಮೋಲಾರ್ ಕಾನ್ಸಂಟ್ರೇಷನ್ನ ಕನ್ಸಿಡರ್ ಮಾಡ್ಕೋಬೇಕು. ಇಲ್ಲಿ ನಾನು ಎ ಬಿ ಟೈಪ್ ತೊಗೊಳ್ತಾ ಇದ್ದೀನಿ ಸಾಲ್ಟು. ಸೊ ಹಾಗಾಗಿ ಅದೇನಾಗುತ್ತೆ, ಮಾನೋ ಅಯಾನಿಕ್ ಸಾಲ್ಟ್ನ ತೊಗೊಳ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ಕೆ ಎಸ್ ಪಿ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಅಯಾನ್ಸ್ ತೊಗೊಳ್ತಾ ಇದ್ದೀನಿ, ಯಾವುದು ಪವರ್ಸು ರೈಸ್ ಆಗ್ತಾ ಇಲ್ಲ. ಆದ್ರೆ ಅದೇ ಥರ ಏನು ಮಾಡ್ತೀನಿ, ಕ್ಯಾಲ್ಶಿಯಂ ಫಾಸ್ಫೇಟ್ನ ತೊಗೊಳ್ತೀನಿ, ಅದನ್ನೇನಾದರೂ ಡಿಸಾಲ್ವ್ ಮಾಡ್ತೀನಿ ಅಂದರೆ ಕ್ಯಾಲ್ಶಿಯಂ ಬರುತ್ತೆ, ಸಿ ಎ ಟು ಪ್ಲಸ್, ಎಷ್ಟು ಅಯಾನ್ಸ್ ಬರುತ್ತೆ, ಮೂರು ಅಯಾನ್ಸ್ ಬರುತ್ತೆ. ಅದೇ ಥರ ಫಾಸ್ಫೇಟ್ ಅಯಾನ್ಸು ಎರಡು ಬರುತ್ತೆ. ಅವಾಗ ಕೆ ಎಸ್ ಪಿ ಮಾಡಿ ಅಂದರೆ ನಾನು ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಅಯಾನ್ಸ್. ಮೋಲಾರ್ ಕಾನ್ಸಂಟ್ರೇಷನ್ ಅಯಾನ್ಸ್ ಯಾವುದಿದೆ ನನಗೆ, ಸಿ ಎ ಟು ಪ್ಲಸ್ ಫಾಸ್ಫೇಟ್ ಇದೆ. ಎಷ್ಟಿದೆ ಅಯಾನ್ಸು, ಕೆ ಸಿ ಎ ಟು ಪ್ಲಸ್ ಎಷ್ಟಿದೆ, ತ್ರೀ ಇದೆ. ಸೊ ಅದನ್ನೇನು ಮಾಡಬೇಕು ನಾನು, ಟು ದಿ ಪವರ್ ಆಫ್ ತ್ರೀ ಮಾಡ್ಕೋಬೇಕು. ಅದೇ ಥರ ಪಿ ಒ ಫೋರ್, ಪಿ ಒ ತ್ರೀ, ಫೋರ್ ಮೈನಸ್ ಎಷ್ಟಿದೆ, ಟೂ ಇದೆ, ಅದನ್ನು ಪವರ್ಗೆ ನಾನು ರೈಸ್ ಮಾಡ್ತೀನಿ. ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಸಾಲಿಬಿಲಿಟಿ ಪ್ರಾಡಕ್ಟ್. ಈಗ ಏನಾಗ್ತಾ ಇದೆ, ಯಾವುದೋ ಒಂದು ಸಾಲ್ಟ್ ಇದೆ, ಸ್ಪೇರಿಂಗ್ಲಿ ಸಾಲಿಬಲ್ ಸಾಲ್ಟು, ನೀರಲ್ಲಿ ಹಾಕ್ತಾ ಇದ್ದೀನಿ, ಅದು ಸೊಲ್ಯೂಟು ಸಾಲ್ವೆಂಟ್ನ ಡಿಸಾಲ್ವ್ ಮಾಡ್ಕೊಳ್ತಾ ಇದೆ. ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಸಾಲಿಬಿಲಿಟಿ ಅಂತ ಹೇಳ್ತಾ ಇದ್ದೀವಿ. ಸೊ ದಟ್ ಸಾಲಿಬಿಲಿಟಿ ಪ್ರಾಡಕ್ಟ್ ಏನಿದೆ ಅಂತ ನಾನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ ಅಂದರೆ, ನಂಬರ್ ಆಫ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಸೊ ಅದನ್ನು ಮಾಡ್ತೀನಿ. ಥಿಯರಿಟಿಕಲಿ ವ್ಯಾಲ್ಯೂ ಬೇಕು ಅಂದರೆ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಅಯಾನ್ಸ್ ಎಷ್ಟಿದೆಯೋ ಅದನ್ನು ನಾನು ಮಲ್ಟಿಪ್ಲೈ ಮಾಡ್ಕೊಳ್ತೀನಿ, ಅವಾಗ ಬರುತ್ತಲ್ಲ, ಅದಕ್ಕೆ ನಾನೇನಂತ ಕರಿತೀನಿ, ಕೆ ಎಸ್ ಪಿ ಅಂತ ಹೇಳ್ತೀನಿ. ಸಾಲಿಬಿಲಿಟಿ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ.
ಸೊ ಅದನ್ನ ಈಗ ನಾನು ನನಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇದೆ, ಸಾಲಿಬಿಲಿಟಿ ಕಾನ್ಸ್ಟೆಂಟ್ ಇದೆ, ಅವೆರಡರ ಮಧ್ಯೆ ಏನು ರಿಲೇಷನ್ಶಿಪ್ ಇದೆ ಅಂತ ನಾನು ನೋಡ್ಕೋಬಹುದು. ಸೊ ನಿಮ್ಗೆ ಎ ಜಿ ಸಿ ಎಲ್ಲೇ ತಗೊಳ್ತಾ ಇದ್ದೀನಿ, ಸಿಂಪಲ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ಎ ಬಿ ಟೈಪ್ ಸಾಲ್ಟ್ನೇ ತಗೊಳ್ಳಿ ಅಂತ ಹೇಳಿದ್ದಾರೆ, ಹಂಗಾಗಿ ಎ ಜಿ ಸಿ ಎಲ್ನ ತಗೊಳ್ತಾ ಇದ್ದೀನಿ. ಎ ಜಿ ಸಿ ಎಲ್ನ ನಾನು ಡಿಸೋಸಿಯೇಟ್ ಮಾಡಿದಾಗ ಎ ಜಿ ಪ್ಲಸ್ ಸಿ ಎಲ್ ಮೈನಸ್ ಆಗುತ್ತೆ. ಅದರದ್ದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಮಾಡಬೇಕು. ಆ ಥರ ಕೆ ಎಸ್ ಪಿ ತೊಗೊಂಡ್ರೆ ಏನಾಗಬೇಕು, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಅಯಾನ್ಸ್ನ ತೊಗೋಬೇಕು ನಾನು. ಸೊ ಹಾಗಾಗಿ ಅವೆರಡು ಮಧ್ಯೆ ಇರೋ ರಿಲೇಷನ್ಶಿಪ್ನ ತೊಗೊಂಡ್ರೆ, ಸೊ ನೀವು ಕೆ ಸಿಗೆ ಎ ಜಿ ಪ್ಲಸ್ ಸಿ ಎಲ್ ಮೈನಸ್ ಏನಿದೆಯಲ್ಲ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೆ ಎಸ್ ಪಿನ, ಕೆ ಸಿಗೂ ಮತ್ತು ಕೆ ಎಸ್ ಪಿಗೂ ರಿಲೇಷನ್ಶಿಪ್ ಏನಾಗುತ್ತೆ ಅಂದರೆ ಕೆ ಎಸ್ ಪಿ ಇಸ್ ಇಕ್ವಲ್ ಟು ಕೆ ಸಿ ಇಂಟು ಎ ಜಿ ಸಿ ಎಲ್, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎ ಜಿ ಸಿ ಎಲ್. ಸೊ ಈ ರೀತಿಯಾಗಿ ನೀವು ಕೆ ಸಿ ಕೊಟ್ಟಾಗೂ ಅಥವಾ ಕೆ ಎಸ್ ಪಿ ಕೊಟ್ಟಾಗೂ ಕೆ ಸಿನ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಹಾಗಾದರೆ ಈಗ ಸಾಲಿಬಿಲಿಟಿಗೂ ಸಾಲಿಬಿಲಿಟಿಗೂ ಪ್ರಾಡಕ್ಟ್ಗೂ ಏನು ರಿಲೇಷನ್ಶಿಪ್ ಇದೆ? ಸಾಲಿಬಿಲಿಟಿ ಅಂದ್ರೇನು? ಇಟ್ಸ್ ಅನ್ ಇನ್ಹೆರಿಟೆಂಟ್ ಪ್ರಾಪರ್ಟಿ ಆಫ್ ದಿ ಸೊಲ್ಯೂಟ್ ಟು ವಾಟ್ ಎಕ್ಸ್ಟೆಂಟ್ ಇಟ್ ಗೋಯಿಂಗ್ ಟು ಡಿಸಾಲ್ವ್ ಇನ್ ಎ ಸಾಲ್ವೆಂಟ್, ಅದಕ್ಕೆ ನಾವೇನಂತ ಕರಿತೀವಿ ಸಾಲಿಬಿಲಿಟಿ ಅಂತೀವಿ. ಸಾಲಿಬಿಲಿಟಿ ಪ್ರಾಡಕ್ಟ್ ಅಂದ್ರೇನು? ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಮಲ್ಟಿ ಪ್ರಾಡಕ್ಟ್ ಆಫ್ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಅಯಾನ್ಸ್ ಪ್ರೆಸೆಂಟ್ ಇನ್ ದಿ ಸೊಲ್ಯೂಷನ್, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್ ಪ್ರೆಸೆಂಟ್ ಇನ್ ದಿ ಸೊಲ್ಯೂಷನ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್. ಸೊ ಈಗ ಏನು ಮಾಡ್ತಾ ಇದ್ದೀನಿ, ಎಗೇನ್ ಎ ಜಿ ಸಿ ಎಲ್ನ ತೊಗೊಳ್ತಾ ಇದ್ದೀನಿ, ಸಾಲ್ಟ್ ಆಫ್ ದಿ ಟೈಪ್ ಎ ಬಿ ತೊಗೊಳ್ತಾ ಇದ್ದೀನಿ, ಡಿಸೋಸಿಯೇಟ್ ಆಗಿ ಎ ಜಿ ಪ್ಲಸ್ ಸಿ ಎಲ್ ಮೈನಸ್ ಬರ್ತಾ ಇದೆ. ನಾನೀಗ ಎಸ್ ಮೋಲ್ಸ್ ಆಫ್ ಎ ಜಿ ಸಿ ಎಲ್ನ ತೊಗೊಂಡಿದ್ದೀನಿ ಅಂದಾಗ ಅದೇನಾಗುತ್ತೆ, ಇಟ್ ಗೆಟ್ ಡಿಸೋಸಿಯೇಟ್ ಇಂಟು ಎಸ್ ಮೋಲ್ಸ್ ಆಫ್ ಎ ಜಿ ಪ್ಲಸ್ ಅಯಾನ್ ಸಿ ಎಲ್ ಮೈನಸ್ ಅಯಾನ್ ಆಗ್ತಾ ಇದೆ. ಅವಾಗ ಸಾಲಿಬಿಲಿಟಿ ಕಾನ್ಸ್ಟೆಂಟ್ ಏನಾಗುತ್ತೆ, ಕೆ ಎಸ್ ಪಿ ಇಸ್ ಇಕ್ವಲ್ ಟು ಇಟ್ಸ್ ಅ ಪ್ರಾಡಕ್ಟ್ ಆಫ್ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಅಯಾನ್ಸ್ ಪ್ರೆಸೆಂಟ್ ಇನ್ ದಿ ಗಿವನ್ ಸೊಲ್ಯೂಷನ್. ಅವಾಗ ಏನಾಗುತ್ತೆ, ಕೆ ಎಸ್ ಪಿ ಇಸ್ ಇಕ್ವಲ್ ಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎ ಜಿ ಪ್ಲಸ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಸಿ ಎಲ್ ಮೈನಸ್. ಸೊ ಅವಾಗ ಏನಾಗುತ್ತೆ, ಒಂದೊಂದ್ರದ್ದು ಎಷ್ಟಿದೆ, ಎ ಜಿ ಎಷ್ಟಿದೆ, ಎಸ್ ಮೋಲ್ಸ್ ಇದೆ, ಎ ಜಿ ಪ್ಲಸ್ ಸಿ ಎಲ್ ಮೈನಸ್ ಎಷ್ಟಿದೆ, ಅದು ಎಸ್ ಮೋಲ್ಸ್ ಇದೆ. ಅವಾಗ ಏನಾಯ್ತು, ಅದು ಎಸ್ ಸ್ಕ್ವೇರ್ಡ್ ಆಯಿತು. ಸೊ ಎಸ್ ಅಂದರೆ ಏನು ನನಗೆ, ಸಾಲಿಬಿಲಿಟಿ. ಸೊ ಏನಾಯಿತು, ಸಾಲಿಬಿಲಿಟಿ ಇಸ್ ಇಕ್ವಲ್ ಟು ರೂಟ್ ಆಫ್ ಕೆ ಎಸ್ ಪಿ ಆಯಿತು ವಿತ್ ರೆಸ್ಪೆಕ್ಟ್ ಟು ಎ ಬಿ ಟೈಪ್ ಸಾಲ್ಟ್ಗೆ. ಅದೇ ಥರ ಬೇರೆ ಬೇರೆ ಸಾಲ್ಟ್ಗೆ ಏನಾಗ್ತಾ ಹೋಗುತ್ತೆ, ಅದು ಬೇರೆ ಬೇರೆ ಆಗ್ತಾ ಹೋಗುತ್ತೆ, ಯಾಕೆಂದರೆ ಕೆ ಎಸ್ ಪಿನು ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಆ ಥರ ರಿಲೇಷನ್ಶಿಪ್ನ ನೀವು ಎಸ್ಟಾಬ್ಲಿಷ್ ಮಾಡ್ಕೋಬೇಕಾಗತ್ತೆ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೊಡ್ತಾರೆ ಸಾಲ್ವ್ ಮಾಡೋಕ್ಕೆ ಬರಬೇಕಾಗತ್ತೆ. ಓಕೆ, ಈಗ ಇನ್ನೊಂದು ಟರ್ಮ್ನ ತೊಗೊಳ್ಳೋಣ, ಅಯಾನಿಕ್ ಪ್ರಾಡಕ್ಟು ಮತ್ತು ಸಾಲಿಬಿಲಿಟಿ ಪ್ರಾಡಕ್ಟ್. ಅಯಾನಿಕ್ ಪ್ರಾಡಕ್ಟ್ಗೂ ಸಾಲಿಬಿಲಿಟಿ ಪ್ರಾಡಕ್ಟ್ಗೂ ಅಂಥ ಡಿಫ್ರೆನ್ಸ್ ಅನ್ಸಲ್ಲ ನಿಮಗೆ, ಆದರೆ ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಅಯಾನಿಕ್ ಪ್ರಾಡಕ್ಟ್ ಆ್ಯಂಡ್ ಎ ಸಾಲಿಬಿಲಿಟಿ ಪ್ರಾಡಕ್ಟ್. ಸಾಲಿಬಿಲಿಟಿ ಪ್ರಾಡಕ್ಟ್ ಅಂದರೆ ಏನು ಹೇಳ್ತೀವಿ, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಅಯಾನ್ಸು, ಎಷ್ಟು ಮ್ಯಾಕ್ಸಿಮಮ್ ಅಯಾನ್ಸು ನಿಮ್ಮ ಸಾಲ್ಟಲ್ಲಿ ಸಾಲ್ಟ್ ಸೊಲ್ಯೂಷನ್ ಇದೆಯಲ್ಲ ಅದಕ್ಕೆ ತಗೊಳ್ತೀವಿ, ದಟ್ ಸೊಲ್ಯೂಷನ್ ಕ್ಯಾನ್ ಹ್ಯಾಂಡಲ್ ಅಂತ ಹೇಳ್ತೀವಿ. ಈಕ್ವಲಿಬ್ರಿಯಮ್ ಕಾನ್ಸ್ಟೆಂಟ್ ಆಗಿರೋದಕ್ಕೋಸ್ಕರ ಕೆ ಎಸ್ ಪಿ ಅದು ಕಾನ್ಸ್ಟೆಂಟಾಗೇ ಆಗಿರುತ್ತೆ, ಇಟ್ ಇಸ್ ನಾಟ್ ಅಫೆಕ್ಟೆಡ್ ಬೈ ಇನ್ಕ್ರೀಸ್ ಇನ್ ಆರ್ ಡಿಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಅದರ್ ಅಯಾನ್ಸ್. ಸೊ ಕೆ ಎಸ್ ಪಿ ಏನಾಗಿರಬೇಕು, ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್ ಅದು ಹಾಗೆ ಇರುತ್ತೆ, ಚೇಂಜ್ ಆಗಲ್ಲ. ಇಟ್ಸ್ ಎ ಇಟ್ ವಿಲ್ ಬಿ ಫಿಕ್ಸ್ಡ್ ವ್ಯಾಲ್ಯೂ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ಇಟ್ಸ್ ಎ ಕಾನ್ಸ್ಟೆಂಟ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್, ಐದೋ ಬೈ ಆ್ಯಡಿಂಗ್ ದಿ ಏನೋ ಒಂದು ಆ್ಯಡ್ ಮಾಡಿದಾಗ ಅದು ಚೇಂಜ್ ಆಗಲ್ಲ. ಅದೇ ಈಗ ಅಯಾನಿಕ್ ಪ್ರಾಡಕ್ಟ್ನ ತೊಗೊಂಡ್ರೆ ಆ್ಯಕ್ಚುಯಲ್ ಅಮೌಂಟ್ ಆಫ್ ಅಯಾನ್ಸ್ ಇನ್ ದಿ ಸೊಲ್ಯೂಷನ್, ಎಷ್ಟು ಅಯಾನ್ಸ್ ಇದೆ ಅಂತ ನೋಡ್ಕೊಳ್ತೀವಿ. ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಿದ್ದಾಗ ಬೇರೆ ಇರುತ್ತೆ, ಪಾರ್ಷಲಿ ಡಿಸೋಸಿಯೇಟ್ ಆದಾಗ ನಂಬರ್ ಆಫ್ ಅಯಾನ್ಸು ಬೇರೆ ಇರುತ್ತೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್ನ ತೊಗೊಂಡ್ರೆ ಅದಕ್ಕೆ ನಾವು ಸಾಲಿಬಿಲಿಟಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಆ್ಯಕ್ಚುಯಲಾಗಿ ಎಷ್ಟು ಅಯಾನ್ಸ್ ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಅಯಾನಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಆದರೆ ಕೆ ಎಸ್ ಪಿ ಏನಾಗುತ್ತೆ, ಬೈ ಆ್ಯಡಿಂಗ್ ದಿ ಅಯಾನ್ಸ್ ಚೇಂಜ್ ಆಗಲ್ಲ, ಕೆ ಎಸ್ ಪಿ ರಿಮೈನ್ಸ್ ದಿ ಸೇಮ್. ಆದರೆ ಅಯಾನಿಕ್ ಪ್ರಾಡಕ್ಟ್ ಏನಾಗುತ್ತೆ ಅಂದರೆ ನೀವು ಬೇರೆ ಯಾವ್ದಾದ್ರು ಆ್ಯಡ್ ಮಾಡಿದಾಗ ನಂಬರ್ ಆಫ್ ಅಯಾನ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆದಾಗ ಅಯಾನಿಕ್ ಪ್ರಾಡಕ್ಟ್ ವ್ಯಾಲ್ಯೂನ ಏನಾಗ್ತಾ ಹೋಗುತ್ತೆ, ಪ್ರಿಂಟ್ ಆಗ್ತಾ ಹೋಗುತ್ತೆ. ಓಕೆ, ಈಗ ನಮ್ಗೆ ಗೊತ್ತಾಗಿದೆ ಅಯಾನಿಕ್ ಪ್ರಾಡಕ್ಟ್ ಅಂದ್ರೇನು, ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸ್ ಪ್ರೆಸೆಂಟ್ ಇನ್ ದಿ ಮಾಲಿಕ್ಯೂಲ್. ಕೆ ಎಸ್ ಪಿ ಅಂದ್ರೇನು, ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್ ಪ್ರೆಸೆಂಟ್ ಇನ್ ದಿ ಸಿಸ್ಟಮ್, ಗಿವನ್ ಸಿಸ್ಟಮ್. ಸೊ ಈಗ ಐ ಪಿ ಇಸ್ ಇಕ್ವಲ್ ಟು ಕೆ ಪಿ ಕೆ ಎಸ್ ಪಿ ಆಯಿತು ಅಂತ ಇಟ್ಕೊಳ್ಳೋಣ. ಅಯಾನಿಕ್ ಪ್ರಾಡಕ್ಟು ಮತ್ತು ಸಾಲಿಬಿಲಿಟಿ ಪ್ರಾಡಕ್ಟು ಸೇಮ್ ಇತ್ತು ಕೊಟ್ಟಿರುವಂಥ ರಿಯಾಕ್ಷನಲ್ಲಿ ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ ಅಂದರೆ ಐ ಪಿ ಅಯಾನಿಕ್ ಪ್ರಾಡಕ್ಟ್ ಇಸ್ ಇಕ್ವಲ್ ಟು ಕೆ ಎಸ್ ಪಿ ಆದಾಗ ಆ್ಯಕ್ಚುಯಲ್ ಅಮೌಂಟ್ ಆಫ್ ಅಯಾನ್ಸ್ ಇಕ್ವಲ್ ಟು ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್. ಆವಾಗ ಏನಾಗುತ್ತೆ, ನಿಮ್ಮ ಸೊಲ್ಯೂಷನು ಸ್ಯಾಚುರೇಟ್ ಆಗುತ್ತೆ, ಪ್ರಿಸಿಪಿಟೇಷನ್ ಆಗೋದೇ ಇಲ್ಲ. ಸೊ ಇದಕ್ಕೆ ಏನಾದರೆ ಆ್ಯಡ್ ಮಾಡ್ತೀನಿ ಅಂದ್ಕೊಂಡಾಗ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಪ್ರಿಸಿಪಿಟೇಷನ್ ಬರ್ತಾ ಹೋಗುತ್ತೆ, ಯಾಕೆಂದರೆ ಆ್ಯಡ್ ಮಾಡಿದಾಗ
ಏನಾಗಬೇಕು, ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಸಾಲ್ವ್ ಮಾಡ್ಕೊಳ್ಳೋಕ್ಕೆ ಸೊಲ್ಯೂಟ್ ಸಾಲ್ವೆಂಟ್ ಇಲ್ಲ, ಬಿಕಾಸ್ ವಾಟ್ ಎವರ್ ದ ಸೊಲ್ಯೂಟ್ ಇಟ್ ಇಸ್ ಪ್ರೆಸೆಂಟ್ 100% ಅದೇನಾಗಿದೆ ಕೊಟ್ಟಿರುವಂಥ ಸೊಲ್ಯೂಟಲ್ಲಿ ಡಿಸಾಲ್ವ್ ಆಗೋಗ್ಬಿಟ್ಟಿದೆ. ಹಾಗಾಗಿ ನೀವು ಏನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಇಟ್ ಗೋಯಿಂಗ್ ಟು ರಿಮೈನ್ ಆ್ಯಸ್ ಅಯಾನ್ಸ್ ಓನ್ಲಿ, ಇಟ್ ರಿಮೈನ್ಸ್ ಗೋಯಿಂಗ್ ಟು ರಿಮೈನ್ ಆಸ್ ಎ ಪ್ರಿಸಿಪಿಟೇಟ್. ಸೊ ಯೂಸಿಂಗ್ ದಿ ಕಾಮನ್ ಅಯಾನ್, ಯಾವುದೋ ಒಂದು ಕಾಮನ್ ಅಯಾನ್ ಆ್ಯಡ್ ಮಾಡಿಕೊಂಡು ನನಗೆ ಬೇಕು ಅಂದಾಗ ನಾನು ಪ್ರಿಸಿಪಿಟೇಷನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ಇಫ್ ಐ ನೋ ದಿ ಐ ಪಿ ಮತ್ತು ಕೆ ಎಸ್ ಪಿ ವ್ಯಾಲ್ಯೂ ನನಗೆ ಗೊತ್ತಿದ್ರೆ. ಇನ್ನೊಂದು ಸಿಚುಯೇಷನ್ ತೊಗೊಳ್ಳೋಣ, ಐ ಪಿ ಈಸ್ ಲೆಸ್ ದ್ಯಾನ್ ದಿ ಕೆ ಎಸ್ ಪಿ ಇದೆ ಅಂತ ತಿಳ್ಕೊಳ್ಳೋಣ. ಅಯಾನಿಕ್ ಪ್ರಾಡಕ್ಟ್ ಏನಾಗಿದೆ, ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸ್ ಏನಿದೆ ಅದು ಕಡಿಮೆ ಇದೆ ದ್ಯಾನ್ ದಟ್ ಆಫ್ ದಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಅಯಾನ್ಸ್. ಆವಾಗ ನಾವೇನಂತ ಹೇಳ್ತೀವಿ, ಸೊಲ್ಯೂಷನು ಡೈಲ್ಯೂಟ್ ಆಗಿದೆ ಅಂತೀವಿ. ಆ ಕೇಸಲ್ಲಿ ನಿಮಗೆ ಸೊಲ್ಯೂಷನು ಪ್ರಿಸಿಪಿಟೇಟ್ ಆಗಲ್ಲ. ಈಗ ಕೆ ಎಸ್ ಪಿ ಅಂದ್ರೇನು, ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್. ಐ ಪಿ ಅಂದ್ರೇನು, ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸ್. ಆ್ಯಕ್ಚುಯಲ್ ನಂಬರ್ ಆಫ್ ಅಯಾನ್ಸ್ಗಿಂತನೂ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಯಾನ್ಸ್ ಕಡಿಮೆ ಇದ್ದಾಗ, ಇನ್ನೊಂದು ಸ್ವಲ್ಪ ನೀವೇನಾದರೂ ಸಾಲ್ಟ್ ಅಯಾನ್ಸ್ ಹಾಕ್ತೀನಿ ಅಂದರೆ ನಿಮ್ಮದು ಸೊಲ್ಯೂಟ್ ಸಾಲ್ವೆಂಟ್ ಇರುತ್ತೆ. ಸೊ ಸಾಲ್ವೆಂಟ್ ಕ್ಯಾನ್ ಕನ್ಸ್ಯೂಮ್ ಸಮ್ ಮೋರ್ ಅಯಾನ್ಸ್, ಆವಾಗ ಏನಾಗುತ್ತೆ ಅಂತಂದರೆ ಅದು ಪ್ರಿಸಿಪಿಟೇಷನ್ ಆಗಲ್ಲ, ಪ್ರಿಸಿಪಿಟೇಷನು ಆಗಲ್ಲ. ವೇರ್ ಆಸ್ ಕೆ ಪಿ ಐ ಪಿ ಇಸ್ ಇಕ್ವಲ್ ಟು ಕೆ ಎಸ್ ಪಿ ಆದಾಗ ಏನಾಗುತ್ತೆ, ಎಕ್ಸ್ಟ್ರಾ ಹಾಕಿದಾಗ ಏನಾಗುತ್ತೆ, ಪ್ರಿಸಿಪಿಟೇಟ್ ಆಗುತ್ತೆ. ಐ ಪಿ ಇಸ್ ಲೆಸ್ ದ್ಯಾನ್ ಕೆ ಎಸ್ ಪಿ ಆದಾಗ ಪ್ರಿಸಿಪಿಟೇಷನು ಆಫ್ಟರ್ ಆ್ಯಡಿಂಗ್ ದಿ ಅಡಿಷನ್ ಆಲ್ಸೋ. ಆಯ್ತಾರೆ, ಈಗ ಇನ್ನೊಂದು ಸಿಚುಯೇಷನ್ ತೊಗೊಳ್ಳೋಣ, ಐ ಪಿ ಇಸ್ ಗ್ರೇಟರ್ ದ್ಯಾನ್ ಕೆ ಎಸ್ ಪಿ ಅಂತ ತೊಗೊಳ್ಳೋಣ. ವೆನ್ ದ ಆ್ಯಕ್ಚುಯಲ್ ಅಮೌಂಟ್ ಆಫ್ ಅಯಾನ್ಸ್ ಇಸ್ ಮೋರ್ ದ್ಯಾನ್ ದಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಅಯಾನ್ಸ್, ಸೊಲ್ಯೂಷನ್ಗೆ ನಾವು ಸೂಪರ್ ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ಟು ಪ್ರಿಸಿಪಿಟೇಟ್ ಔಟ್ ಎಕ್ಸಸ್ ಆಫ್ ಅಯಾನ್ಸ್, ಇಟ್ ಕೆನಾಟ್ ಹ್ಯಾಂಡಲ್ ಇನ್ ದಿ ಸೊಲ್ಯೂಷನ್, ದ ರಿಸಲ್ಟೆಂಟ್ ಔಟ್ಕಮ್ ವಿಲ್ ಬಿ ಪ್ರಿಸಿಪಿಟೇಟ್. ಸೊ ನನಗೆ ಯಾವುದೋ ಒಂದು ಸೊಲ್ಯೂಷನ್ ಇದೆ, ಆ ಸೊಲ್ಯೂಷನಲ್ಲಿ ನನಗೆ ಬೇಕಾಗಿದ್ದನ್ನು ಬೈ ಆ್ಯಡಿಂಗ್ ಸಮ್ ಆಫ್ ದಿ ಅಯಾನ್ಸ್ ಐ ಕ್ಯಾನ್ ಪ್ರಿಸಿಪಿಟೇಟ್ನ ನಾನು ಮಾಡ್ಕೋಬೋದು. ಸೊ ಯಾವುದೇ ಒಂದು ಸೊಲ್ಯೂಷನಲ್ಲಿ ಪ್ರಿಸಿಪಿಟೇಟ್ ಆಗ್ತಾ ಇದೆ, ಅಲ್ಲಿ ನನಗೆ ರೆಸಿಡ್ಯೂ ಬರ್ತಾ ಇದೆ ಅಂದರೆ ಅರ್ಥ ಏನು ಅಂದರೆ, ನಂದು ಅಯಾನಿಕ್ ಪ್ರಾಡಕ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಸಾಲ್ಟ್ ಸೊಲ್ಯೂಷನ್ ಏನಿದೆಯಲ್ಲ, ಇಟ್ ಈಸ್ ಗ್ರೇಟರ್ ದ್ಯಾನ್ ಕೆ ಎಸ್ ಪಿ ಅಂತಗೆ ಗೊತ್ತಾಗತ್ತೆ. ಸೊ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಸಾಲಿಬಿಲಿಟಿ ಪ್ರಾಡಕ್ಟ್? ಪ್ರಿಸಿಪಿಟೇಷನ್ ಆಫ್ ಎ ಸೊಲ್ಯೂಟ್ ಅಕರ್ಸ್ ವೆನ್ ದಿ ಅಯಾನಿಕ್ ಪ್ರಾಡಕ್ಟ್ ಎಕ್ಸೀಡ್ಸ್ ದಿ ಕೆ ಎಸ್ ಪಿ. ಯಾವಾಗ ಪ್ರಿಸಿಪಿಟೇಷನ್ ಆಗುತ್ತೆ ನಿಮ್ಮದು ಸೊಲ್ಯೂಟು ಅಯಾನಿಕ್ ಪ್ರಾಡಕ್ಟ್ಗಿನ್ನೂ ನಿಮ್ಮದು ಸಾಲಿಬಿಲಿಟಿ ಪ್ರಾಡಕ್ಟು ಜಾಸ್ತಿ ಇದ್ದಾಗ ಪ್ರಿಸಿಪಿಟೇಷನ್ ಆಗುತ್ತೆ. ಸೊ ದ ಫೇವರಬಲ್ ಕಂಡೀಷನ್ ಫಾರ್ ದಿ ಪ್ರಿಸಿಪಿಟೇಷನ್ ಆಫ್ ಎನಿ ಎಲೆಕ್ಟ್ರೋಲೈಟ್ ದಟ್ ಅಕ್ಕ ವೆನ್ ದ ಕಾನ್ಸಂಟ್ರೇಷನ್ ಆಫ್ ಇಸ್ ಅಯಾನ್ಸ್ ಎಕ್ಸಿಸ್ ದಿ ಸಾಲಿಬಿಲಿಟಿ ಪ್ರಾಡಕ್ಟ್. ದಿಸ್ ಈಸ್ ಒಪ್ಟೈನ್ಡ್ ಓನ್ಲಿ ವೆನ್ ದಿ ಕಾನ್ಸಂಟ್ರೇಷನ್ ಆಫ್ ಎನಿ ಒನ್ ಆಫ್ ದಿ ಅಯಾನ್ ಇಸ್ ಇನ್ಕ್ರೀಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕೆ ಎಸ್ ಪಿ ಏನಿದೆ ಇಟ್ಸ್ ಎ ಕಾನ್ಸ್ಟೆಂಟ್ ವ್ಯಾಲ್ಯೂ. ಆ ಕಾನ್ಸ್ಟೆಂಟ್ನ ನಾನು ಮೇಂಟೈನ್ ಮಾಡ್ಕೊಳ್ಳೇಬೇಕು ಅಂದರೆ ಏನಾಗುತ್ತೆ ಅಂದರೆ ಯಾವುದೋ ಒಂದು ಕಾಮನ್ ಅಯಾನ್ ಆ್ಯಡ್ ಮಾಡಿದಾಗ ಅಯಾನಿಕ್ ಪ್ರಾಡಕ್ಟ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅಯಾನಿಕ್ ಪ್ರಾಡಕ್ಟ್ ಇನ್ಕ್ರೀಸ್ ಆದಾಗ ಏನಾಗ್ತಾ ಹೋಗುತ್ತೆ ಅಂದರೆ ನಿಮಗೆ ಪ್ರಿಸಿಪಿಟೇಷನು ಆಗ ಹೋಗುತ್ತೆ. ಸಾಲಿಬಿಲಿಟಿ ಪ್ರಾಡಕ್ಟ್ ಕಾಮನ್ ಅಯಾನ್ ಎಫೆಕ್ಟ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂದರೆ ಸಾಲ್ಟ್ ಅನಾಲಿಸಿಸ್ನ ಮಾಡಿದಾಗ, ಕ್ವಾಲಿಟೇಟಿವ್ ಸಾಲ್ಟ್ ಅನಾಲಿಸಿಸ್ ಮಾಡಿದಾಗ, ಇನಾರ್ಗ್ಯಾನಿಕ್ ಸಾಲ್ಟ್ ಅನಾಲಿಸಿಸ್ ಮಾಡಿದಾಗ ಪ್ರಿಸಿಪಿಟೇಟ್ ಮಾಡ್ಕೊಳ್ಳೋಕ್ಕೆ ಈ ಪ್ರಿನ್ಸಿಪಲನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಸೆಕೆಂಡ್ ಗ್ರೂಪ್ದು ತೊಗೊಳ್ಳೋಣ. ನಿಮಗೆ ಗೊತ್ತು ನಾವೀಗ ಏನು ಸಾಲ್ಟ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಎರಡು ಪೋರ್ಷನ್ ಇರುತ್ತೆ. ಫಸ್ಟ್ರಲ್ಲಿ ಏನು ಮಾಡ್ತೀವಿ ನಾವು, ನಮ್ಗೆ ಕೊಟ್ಟಿರುವಂಥ ಸಾಲ್ಟಲ್ಲಿ ಯಾವುದು ಆ್ಯಸಿಡ್ ರ್ಯಾಡಿಕಲ್ ಯಾವುದಿದೆ ಅಂತ ಐಡೆಂಟಿಫೈ ಮಾಡ್ತೀವಿ. ಅದಾದಮೇಲೆ ಬೇಸಿಕ್ ರ್ಯಾಡಿಕಲ್ ಯಾವುದಿದೆ ಅಂತ ಐಡೆಂಟಿಫೈ ಮಾಡ್ತೀವಿ. ಆ್ಯಸಿಡ್ ರ್ಯಾಡಿಕಲ್ಸ್ಗೆ ನಾವೇನಂತ ಕರಿತೀವಿ, ಡ್ರೈ ಟೆಸ್ಟ್ ಅಂತ ಕರಿತೀವಿ. ಯಾಕಂದರೆ ಅಲ್ಲಿ ಸೊಲ್ಯೂಷನ್ ಮಾಡ್ಕೊಳ್ಳೋ ಸಾಲ್ಟ್ನೇ ತೊಗೊಂಡು ಮಾಡ್ತಾ ಹೋಗ್ತೀವಿ. ಆದರೆ ಬೇಸಿಕ್ ರ್ಯಾಡಿಕಲ್ಸ್ನ ನೀವು ಅನಾಲಿಸಿಸ್ ಮಾಡಿದಾಗ ಆಲ್ವೇಸ್ ವಿ ಆರ್ ಗೋಯಿಂಗ್ ಟು ಟೇಕ್ ದಿ ಒರಿಜಿನಲ್ ಸೊಲ್ಯೂಷನ್. ವಿ ಆರ್ ಗೋಯಿಂಗ್ ಟು ಡಿಸಾಲ್ವ್ ಯುವರ್ ಸಾಲ್ಟ್ ಇನ್ ಎ ಪರ್ಟಿಕ್ಯುಲರ್ ಸಾಲ್ವೆಂಟ್ ಆ್ಯಂಡ್ ಆ ಸೊಲ್ಯೂಷನ್ ತೊಗೊಂಡು ನಾವು ಪ್ರೊಸೀಡ್ ಆಗ್ತಾ ಇರೋದಕ್ಕೋಸ್ಕರ. ಸೊ ನನಗೆ ಪ್ರಿಸಿಪಿಟೇಷನ್ ಅದು ಸಾಲಿಬಿಲಿಟಿ ಪ್ರಾಡಕ್ಟ್ ಅಯಾನಿಕ್ ಪ್ರಾಡಕ್ಟ್ ಆರ್ ಸಾಲಿಬಿಲಿಟಿ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಅನಾಲಿಸಿಸ್ ಆಫ್ ಇನಾರ್ಗ್ಯಾನಿಕ್ ಬೇಸಿಕ್ ರ್ಯಾಡಿಕಲ್ಸ್ನ ಮಾಡಬೇಕಾದ್ರೆ ನನಗೆ ಬೇಕಾಗತ್ತೆ. ಈಗ ಸೆಕೆಂಡ್ ಗ್ರೂಪಲ್ಲಿ ನೀವು ತೊಗೊಂಡ್ರೆ ಸೆಕೆಂಡ್ ಗ್ರೂಪಲ್ಲಿ ಇರುವಂಥ ಅಯಾನ್ಸ್ ಯಾವ್ಯಾವ್ದಿದೆಯಲ್ಲ, ರ್ಯಾಡಿಕಲ್ಸ್ ಯಾವ್ಯಾವ್ದಿದೆಯಲ್ಲ, ಅದು ಕ್ಯಾಡ್ಮಿಯಂ ಆಗಿರ್ಬೋದು, ಬಿಸ್ಮತ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಅವೆಲ್ಲ ದೆ ಗೆಟ್ ಪ್ರಿಸಿಪಿಟೇಟೆಡ್ ಆ್ಯಸ್ ದೇ ಸಲ್ಫೈಡ್ಸ್. ಸೆಕೆಂಡ್ ಗ್ರೂಪಲ್ಲಿ ಇರೋವಂಥ ಬೇಸಿಕ್ ರ್ಯಾಡಿಕಲ್ಸು ಯಾವ್ಯಾವುದು ಅಂದರೆ ಕ್ಯಾಡ್ಮಿಯಮ್ಮು, ಬಿಸ್ಮತ್ತು ಮತ್ತು ಕಾಪರ್, ಅವೆಲ್ಲ ಯಾವ ಥರ ಪ್ರಿಸಿಪಿಟೇಟ್ ಆಗುತ್ತೆ, ದೆ ಗೆಟ್ ಪ್ರಿಸಿಪಿಟೇಟೆಡ್ ದೆಮ್ಸೆಲ್ಫ್ ಆ್ಯಸ್ ಕಾಪರ್ ಸಲ್ಫೈಡ್, ಲೆಡ್ ಸಲ್ಫೈಡ್, ಕ್ಯಾಡ್ಮಿಯಮ್ ಸಲ್ಫೈಡ್, ಬಿಸ್ಮತ್ ಸಲ್ಫೈಡ್ ಆಗಿ ಅವು ಪ್ರಿಸಿಪಿಟೇಟ್ ಆಗುತ್ತೆ. ಯಾಕೆ ಆಗುತ್ತೆ ಅಂತಂದರೆ, ಈಗ ನಾವೇನು ಮಾಡ್ತಾ ಇದ್ದೀವಿ, ಸೆಕೆಂಡ್ ಗ್ರೂಪ್ಗೆ ಗ್ರೂಪ್ ರಿಯೇಜೆಂಟ್ ಏನು ಹಾಕ್ತಾ ಇದ್ದೀವಿ ನಾವು ಅಂತಂದರೆ H2S ಆ್ಯಡ್ ಮಾಡ್ತಾ ಇದ್ದೀವಿ. ನಮ್ಮದು ಒರಿಜಿನಲ್ ಸೊಲ್ಯೂಷನ್ ಇದೆ, ಆ ಒರಿಜಿನಲ್ ಸೊಲ್ಯೂಷನ್ಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ H2S ಆ್ಯಡ್ ಮಾಡ್ತಾ ಇದ್ದೀವಿ. H2S ಏನಾಗುತ್ತೆ ಅಂದರೆ ಇಟ್ ಗೆಟ್
ಅಯನೈಸ್ಡ್ ಇಟ್ ಸೆಲ್ಫ್ ಆಸ್ ಎಚ್ ಪ್ಲಸ್ ಎಚ್ ಟು ಮೈನಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ನಿಮ್ಮದು ಸಾಲ್ಟ್ ಸೊಲ್ಯೂಷನ್ ಇದೆ, ಆ ಸಾಲ್ಟ್ ಸೊಲ್ಯೂಷನ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಹೈಡ್ರೋಜನ್ ಸಲ್ಫೈಡ್ನ ಪಾಸ್ ಮಾಡ್ತಾ ಇದ್ದೀನಿ ಟು ದಿ ಒರಿಜಿನಲ್ ಸೊಲ್ಯೂಷನ್ ಇನ್ ಪ್ರೆಸೆನ್ಸ್ ಆಫ್ ಹೆಚ್ ಸಿ ಎಲ್. ಇನ್ ಎಚ್ ಸಿ ಎಲ್ ಜೊತೆಗೆ ಅದನ್ನ ಏನು ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಗ್ರೂಪ್ ರಿಯಾಜೆಂಟ್ ಏನು ಮಾಡ್ತೀನಿ ನಾನು, ಫಸ್ಟು ಎಚ್ ಸಿ ಎಲ್ ಹಾಕ್ತೀನಿ, ಓ ಎಸ್ ತೊಗೊಳ್ತೀನಿ, ಓ ಎಸ್ ಆದಮೇಲೆ ಎಚ್ ಸಿ ಎಲ್ ತೊಗೊಳ್ತೀನಿ, ಎಚ್ ಸಿ ಎಲ್ ಆದಮೇಲೆ ನಾನು ಎಚ್ ಟು ಎಸ್ನ ಹಾಕ್ತೀನಿ. ಸೊ ಅದೇನಾಗುತ್ತೆ, ಅಯನೈಸೇಷನ್ ಆಗಬೇಕು. ಎಚ್ ಟು ಎಸ್ ಯಾವ ಥರ ಸ್ಪ್ಲಿಟ್ ಆಗುತ್ತೆ, ಎಚ್ ಪ್ಲಸ್ ಮತ್ತು ಎಚ್ ಟು ಮೈನಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ಇನ್ ದಿ ಪ್ರೊಸೀಡಿಂಗ್ ರಿಯಾಕ್ಷನ್ ಎಚ್ ಸಿ ಎಲ್ ಆಲ್ಸೋ, ಬಿಕಾಸ್ ವಿ ಆಲ್ಸೋ ಹ್ಯಾವ್ ಎಚ್ ಸಿ ಎಲ್, ಬಿಕಾಸ್ ಫಸ್ಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಎಚ್ ಸಿ ಎಲ್, ದೆನ್ ವಿ ಆರ್ ಗೋಯಿಂಗ್ ಟು ಪಾಸ್ ದಿ ಎಚ್ ಟು ಎಸ್. ಸೊ ಎಚ್ ಸಿ ಎಲ್ ಏನಾಗುತ್ತೆ, ಇಟ್ ಆಲ್ಸೋ ಗೆಟ್ ಸ್ಪ್ಲಿಟ್ ಹ್ಯಾಸ್ ಎಚ್ ಪ್ಲಸ್ ಆ್ಯಂಡ್ ಸಿ ಎಲ್ ಮೈನಸ್. ಸೊ ಅವಾಗ ಏನಾಯಿತು ಅಂದರೆ ಎಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಎಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದ್ದಂಗೆ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಸಲ್ಫೈಡ್, ದೇರ್ ಬೈ ದ ಈಕ್ವಿಲಿಬ್ರಿಯಂ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ಫಾರ್ಮೇಷನ್ ಆಫ್ ಎಚ್ ಟು ಎಸ್. ಟು ದಿ ಈಕ್ವಿಲಿಬ್ರಿಯಂ ವಿಲ್ ಶಿಫ್ಟ್ ಟು ದಿ ಲೆಫ್ಟ್ ಅಕಾರ್ಡಿಂಗ್ ಟು ಲೀ ಚಟ್ಲಿಯರ್ಸ್ ಪ್ರಿನ್ಸಿಪಲ್. ಸೊ ಇನ್ ಆರ್ಡರ್ ಟು ಕೀಪ್ ದಿ ಕಾನ್ಸಂಟ್ರೇಷನ್ ಕೆ ಎಸ್ ಪಿನ ಕಾನ್ಸ್ಟೆಂಟಾಗಿ ಉಳಿಸ್ಕೋಬೇಕು ಅಂದರೆ ಈಕ್ವಿಲಿಬ್ರಿಯಂ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ದಟ್ ಮೀನ್ಸ್ ಬೈ ಆ್ಯಡಿಂಗ್ ದಿ ಎಚ್ ಸಿ ಎಲ್, ಬೈ ದ ಅಡಿಷನ್ ಆಫ್ ದಿ ಎಚ್ ಸಿ ಎಲ್ ಇನ್ ದಿ ಸೊಲ್ಯೂಷನ್, ಇಟ್ ಸಪ್ರೆಸಸ್ ದಿ ಅಯನೈಸೇಷನ್ ಆಫ್ ಎಚ್ ಟು ಎಸ್, ಇಟ್ ಸಪ್ರೆಸಸ್ ದಿ ಫಾರ್ಮೇಷನ್ ಆಫ್ ದಿ ಅಯಾನ್ಸ್ ದಟ್ ಗೋಯಿಂಗ್ ಟು ಸ್ಟೇ ಇನ್ ದಿ ಸೊಲ್ಯೂಷನ್. ಎಚ್ ಪ್ಲಸ್ ಜಾಸ್ತಿ ಆದಾಗ ಆ ಎಚ್ ಪ್ಲಸ್ ಏನು ಮಾಡ್ತಾ ಹೋಗುತ್ತೆ, ಎಚ್ ಟು ಮೈನಸ್ ಜೊತೆಗೆ ರಿಯಾಕ್ಟ್ ಆಗ್ತಾ ಹೋಗಿ ಎಚ್ ಟು ಎಸ್ದು ಅಂದರೆ ಮಾಲಿಕ್ಯೂಲ್ ಅನಯನೈಸ್ಡ್ ಫಾರ್ಮಲ್ಲಿ ಇರುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ, ಅಯಾನ್ಸ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ದೇರ್ ವಿಲ್ ಬಿ ಎ ಸಪ್ರೇಷನ್ ಆಫ್ ಅಯಾನ್ಸ್, ಅಯಾನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಮಾಲಿಕ್ಯುಲರ್ ಇರುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ವೇ ವಿ ಆರ್ ಗೋಯಿಂಗ್ ಟು ಪ್ರಿಸಿಪಿಟೇಟ್ ಔಟ್ ದಿ ಸೆಕೆಂಡ್ ಗ್ರೂಪ್ ಆಸ್ ಬೇಸಿಕ್ ರ್ಯಾಡಿಕಲ್ ಆಸ್ ದೇ ಸಲ್ಫೈಡ್ಸ್. ಎಚ್ ಟು ಎಸ್ ನಾವೇನು ಮಾಡ್ತೀವಿ, ಬರೀ ಎಚ್ ಟು ಎಸ್ ಹಾಕಿದ್ರೆ ಅದು ಪ್ರಿಸಿಪಿಟೇಟ್ ಆಗಲ್ಲ. ಸೊ ಇನ್ ಪ್ರೆಸೆನ್ಸ್ ಆಫ್ ಎ ವೀಕ್ ಆಸಿಡಿಕ್ ಕಂಡೀಷನಲ್ಲಿ ಅದೇನಾಗ್ತಾ ಹೋಗುತ್ತೆ, ಪ್ರಿಸಿಪಿಟೇಟ್ ಆಗುತ್ತೆ ಆಸ್ ದೇ ಸಲ್ಫೈಡ್ಸ್. ಯಾಕಾಗುತ್ತೆ ಅಂದರೆ ಎಚ್ ನಿಮಗೆ ಸೊ ಒರಿಜಿನಲ್ ಸೊಲ್ಯೂಷನ್ ಇದೆ, ಆ ಒರಿಜಿನಲ್ ಸೊಲ್ಯೂಷನ್ಗೆ ನಾವೇನು ಮಾಡ್ತಾ ಇದ್ದೀವಿ, ಎಚ್ ಟು ಎಸ್ ಹಾಕ್ತಾ ಇದ್ದೀವಿ. ಎಚ್ ಟು ಎಸ್ ಹಾಕಿದಾಗ ಏನಾಯಿತು, ಸಲ್ಫೈಡ್ ಅಯಾನ್ಸು ಬರುತ್ತೆ. ಬಟ್ ಅಲಾಂಗ್ ವಿತ್ ದಟ್ ವಿ ಆರ್ ಆಲ್ಸೋ ಗೋಯಿಂಗ್ ಟು ಆರ್ ಎಚ್ ಸಿ ಎಲ್, ದಟ್ ಎಚ್ ಸಿ ಎಲ್ ವಿಲ್ ಗೋಯಿಂಗ್ ಟು ಪ್ರೊವೈಡ್ ದಿ ಎಚ್ ಪ್ಲಸ್ ಅಯಾನ್, ದೇರ್ ಬೈ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಎಚ್ ಪ್ಲಸ್ ಅಯಾನ್, ದೇರ್ ಫೋರ್ ಇಟ್ ಇಮಿಡಿಯೇಟ್ಲಿ ಇಂಟ್ರ್ಯಾಕ್ಟ್ ವಿತ್ ದ ಸಲ್ಫೈಡ್ ಅಯಾನ್, ದೇರ್ ಬೈ ದೇರ್ ವಿಲ್ ಬಿ ಮೋರ್ ಅಮೌಂಟ್ ಆಫ್ ಎಚ್ ಟು ಎಸ್ ವಿಚ್ ಇಸ್ ಎ ಮಾಲಿಕ್ಯುಲರ್ ಫಾರ್ಮ್. ದೇರ್ ಇಸ್ ಅ ಸಪ್ರೇಷನ್ ಆಫ್ ದಿ ಅಯಾನ್ಸ್ ಬಿಕಾಸ್ ಆಫ್ ದಟ್ ದ ಇಟ್ ಎಕ್ಸೀಡ್ಸ್ ದಿ ಅಯಾನಿಕ್ ಪ್ರಾಡಕ್ಟ್, ಕೆ ಎಸ್ ಪಿ ಎಕ್ಸೀಡ್ಸ್ ದಿ ಅಯಾನಿಕ್ ಪ್ರಾಡಕ್ಟ್, ದೇರ್ ಬೈ ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಪ್ರಿಸಿಪಿಟೇಷನ್. ಸಿಮಿಲರ್ಲಿ ಥರ್ಡ್ ಗ್ರೂಪ್ ತೊಗೊಂಡ್ರೆ, ಥರ್ಡ್ ಗ್ರೂಪಲ್ಲಿ ಏನಾಗುತ್ತೆ ಅಂತಂದರೆ ನಾವೇನು ಮಾಡ್ತೀವಿ, ಥರ್ಡ್ ಗ್ರೂಪ್ಗೆ ಗ್ರೂಪ್ ರಿಯಾಜೆಂಟ್ ಏನು, ಒರಿಜಿನಲ್ ಸೊಲ್ಯೂಷನು ಅಮೋನಿಯಂ ಕ್ಲೋರೈಡು ಅಮೋನಿಯಂ ಹೈಡ್ರಾಕ್ಸೈಡ್ನ ಹಾಕ್ತಾ ಇದ್ದೀವಿ. ಗ್ರೂಪ್ ತ್ರೀ ಕೆಟಯಾನ್ಸ್ ಆರ್ ಪ್ರಿಸಿಪಿಟೇಟೆಡ್ ಆಸ್ ದೇ ಹೈಡ್ರಾಕ್ಸೈಡ್ಸ್ ಬೈ ದಿ ಅಡಿಷನ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಅಮೋನಿಯಂ ಕ್ಲೋರೈಡ್. ಫಸ್ಟ್ ಏನು ಮಾಡ್ತೀವಿ ನಾವು, ಅಮೋನಿಯಂ ಕ್ಲೋರೈಡ್ ಹಾಕ್ತೀವಿ, ಆಮೇಲೆ ಅಮೋನಿಯಂ ಹೈಡ್ರಾಕ್ಸೈಡ್ ಹಾಕ್ತೀವಿ. ಈಗ ಅಮೋನಿಯಂ ಹೈಡ್ರಾಕ್ಸೈಡ್ ಏನಾಗುತ್ತೆ, ಇಟ್ ಗೆಟ್ ಸ್ಪ್ಲಿಟ್ ಹ್ಯಾಸ್ ಎನ್ ಎಚ್ ಫೋರ್ ಪ್ಲಸ್ ಓ ಎಚ್ ಮೈನಸ್ ಆಗುತ್ತೆ. ಅದಕ್ಕೆ ಇನ್ ಪ್ರೆಸೆನ್ಸ್ ಆಫ್ ಅಮೋನಿಯಂ ಕ್ಲೋರೈಡ್ ಮಾಡಿದಾಗ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಎನ್ ಎಚ್ ಫೋರ್ ಪ್ಲಸ್. ಎನ್ ಎಚ್ ಫೋರ್ ಪ್ಲಸ್ ಜಾಸ್ತಿ ಆದಾಗ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಇಂಟ್ರ್ಯಾಕ್ಟ್ ವಿತ್ ಓ ಎಚ್ ಮೈನಸ್. ಎಗೇನ್ ಹಿಯರ್ ಆಲ್ಸೋ ಈಕ್ವಿಲಿಬ್ರಿಯಂ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ಫಾರ್ಮೇಷನ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್. ದೇರ್ ವಿಲ್ ಬಿ ಮೋರ್ ಅಮೌಂಟ್ ಆಫ್ ಮಾಲಿಕ್ಯುಲರ್ ಫಾರ್ಮ್ ರ್ಯಾದರ್ ದ್ಯಾನ್ ಅಯಾನಿಕ್ ಫಾರ್ಮ್. ದೇರ್ ಇಸ್ ಅ ಸಪ್ರೇಷನ್ ಆಫ್ ದಿ ಅಯಾನ್ಸ್ ದಟ್ ಹ್ಯಾಸ್ ಫಾರ್ಮ್ಡ್. ಸೊ ಅಂಡರ್ ದೀಸ್ ಕಂಡೀಷನ್ ದ ಸಾಲಿಬಿಲಿಟಿ ಪ್ರಾಡಕ್ಟ್ಸ್ ಆಫ್ ದಿ ಹೈಡ್ರಾಕ್ಸೈಡ್ ಆಫ್ ಅಲ್ಯೂಮಿನಿಯಂ, ಐರನ್, ಕ್ರೋಮಿಯಂ ಓನ್ಲಿ ಎಕ್ಸೀಡ್ಸ್ ಆಸ್ ಎ ರಿಸಲ್ಟ್ ದೇ ಆರ್ ಪ್ರಿಸಿಪಿಟೇಟೆಡ್. ವೆರ್ ಆಸ್ ದ ಹೈಡ್ರಾಕ್ಸೈಡ್ಸ್ ಆಫ್ ದಿ ಅದರ್ ಕೆಟಯಾನ್ಸ್ ಲೈಕ್ ಜಿಂಕ್, ನಿಕ್ಕಲ್, ಕೋಬಾಲ್ಟ್ ಆರ್ ನಾಟ್ ಪ್ರಿಸಿಪಿಟೇಟೆಡ್ ಡ್ಯೂ ಟು ದೇರ್ ಹೈಯರ್ ಸಾಲಿಬಿಲಿಟಿ ಪ್ರಾಡಕ್ಟ್. ನಿಮಗೆ ಗೊತ್ತಿದೆ ಸೆಕೆಂಡ್ ಗ್ರೂಪಲ್ಲಿ ಸಲ್ಫೈಡ್ಸ್ ಆಗಿ ಪ್ರಿಸಿಪಿಟೇಟ್ ಆಗುತ್ತೆ, ಥರ್ಡ್ ಗ್ರೂಪಲ್ಲಿ ಹೈಡ್ರಾಕ್ಸೈಡ್ ಆಗಿ ಪ್ರಿಸಿಪಿಟೇಟ್ ಆಗುತ್ತೆ, ಫೋರ್ತ್ ಗ್ರೂಪಲ್ಲಿ ಎಗೇನ್ ದೇ ಗೆಟ್ ಪ್ರಿಸಿಪಿಟೇಟ್ ಆ್ಯಸ್ ಸಲ್ಫೈಡ್ಸ್. ಈಗ ಥರ್ಡ್ ಗ್ರೂಪಲ್ಲಿ ಏನಾಗ್ತಾ ಇದೆ, ನಾವು ಗ್ರೂಪ್ ರಿಯಾಜೆಂಟ್ ಏನೇನು ಆ್ಯಡ್ ಮಾಡ್ತಾ ಇದ್ದೀವಿ, ಅಮೋನಿಯಂ ಕ್ಲೋರೈಡ್ ಆ್ಯಡ್ ಮಾಡ್ತಾ ಇದ್ದೀವಿ, ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡ್ತಾ ಇದ್ದೀವಿ. ಆವಾಗ ಏನಾಗ್ತಿದೆ, ದೇರ್ ವಿಲ್ ಬಿ ಕಾನ್ಸಂಟ್ರೇಷನ್ ಆಫ್ ಎನ್ ಎಚ್ ಫೋರ್ ಜಾಸ್ತಿ ಆಗ್ತಾ ಇರೋದಕ್ಕೋಸ್ಕರ. ಸೊ ಅಲ್ಯೂಮಿನಿಯಮು, ಐರನ್ನು, ಕ್ರೋಮಿಯಂ ಏನಾದರೂ ಸಾಲ್ಟ್ ಸೊಲ್ಯೂಷನ್ಸಲ್ಲಿ ಇದ್ದರೆ, ಅಂದರೆ ನಿಮ್ಮ ಓ ಎಸ್ ಅಲ್ಲಿ ಇದೇನಾದರೂ ಈ ಅಯಾನ್ಸ್ ಇತ್ತು ಅಂದಾಗ ಇಟ್ ಗೋಯಿಂಗ್ ಟು ಎಕ್ಸೀಡ್ಸ್ ದಿ ಅಯಾನಿಕ್ ಪ್ರಾಡಕ್ಟ್ ವ್ಯಾಲ್ಯೂ, ದೇರ್ ಫೋರ್ ಓನ್ಲಿ ದೇ ಗೆಟ್ ಪ್ರಿಸಿಪಿಟೇಟೆಡ್ ದೇರ್. ವೆರ್ ಆಸ್ ಕೋಬಾಲ್ಟ್, ನಿಕ್ಕಲ್, ಜಿಂಕ್ ದೇ ಆರ್ ನಾಟ್ ಪ್ರಿಸಿಪಿಟೇಟೆಡ್ ಆಸ್
ಹೈಡ್ರಾಕ್ಸೈಡ್ಸ್ ಏನಿದೆಯಲ್ಲ ದೇ ಡು ನಾಟ್ ಎಕ್ಸೀಡ್ಸ್ ದಿ ಕೆ ಎಸ್ ಪಿ. ಅಯಾನಿಕ್ ಪ್ರಾಡಕ್ಟು ಕೆ ಎಸ್ ಪಿಗೆ ಎಕ್ಸೀಡ್ ಆದರೆ ಮಾತ್ರ ಪ್ರಿಸ್ಪಿರೇಟ್ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಸೊ ಅದು ಆಗದೆ ಇರೋ ಥರ ನಾವು ನೋಡಿಕೊಂಡು ಅದನ್ನು ಬೇರೆ ಬೇರೆ ಬಲಿ ಪ್ರಿಸ್ಪಿರೇಟ್ ಆಗೋ ಥರ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಆ ಥರ ಪ್ರಿಸಿಪಿಟೇಷನ್ ಆಫ್ ಸಲ್ಫೈಡ್ಸ್ ಆಫ್ ದಿ ಗ್ರೂಪ್ ಫೋರ್. ಗ್ರೂಪ್ ಫೋರಲ್ಲಿ ಮತ್ತೆ ಸಲ್ಫೈಡ್ ಮಾಡ್ಕೊಳ್ತೀವಿ, ಆದರೆ ಇಲ್ಲೇನು ಮಾಡ್ತೀವಿ ಸೆಕೆಂಡ್ ಗ್ರೂಪಲ್ಲಿ ಏನು ಮಾಡ್ತೀವಿ ನಾವು ಹೆಚ್ ಸಿ ಎಲ್ಲು ಮತ್ತು ಹೆಚ್ ಟು ಎಸ್ಸು ಆದಮೇಲೆ ಇದನ್ನು ಗ್ರೂಪ್ ರಿಯಾಕ್ಷನ್ ಅಂತ ತೊಗೊಂಡಿದ್ವಿ. ಇಲ್ಲಿ ಫೋರ್ತ್ ಗ್ರೂಪಲ್ಲಿ ಏನು ಮಾಡ್ತಾ ಇದ್ದೀವಿ, ಹಿಯರ್ ಆಲ್ಸೋ ದೇ ಗೆಟ್ ಪ್ರಿಸ್ಪಿರೇಟ್ ಆಸ್ ಸಲ್ಫೈಡ್ಸ್ ಓನ್ಲಿ ಬಟ್ ಇನ್ ಪ್ರೆಸೆನ್ಸ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್. ಸೊ ಅಮೋನಿಯಂ ಹೈಡ್ರಾಕ್ಸೈಡಲ್ಲಿ ಆಗ್ತಾ ಇದೆ. ಇಲ್ಲಿ ಏನಾಗುತ್ತೆ, ಅಮೋನಿಯಂ ಹೈಡ್ರಾಕ್ಸೈಡ್ ಇಸ್ ಎ ಸ್ಟ್ರಾಂಗ್ ಬೇಸ್ ಆಗಿರೋದಕ್ಕೋಸ್ಕರ ಹೆಚ್ ಪ್ಲಸ್ಸು ಮತ್ತು ಓ ಎಚ್ ಮೈನಸ್ಸು ಮತ್ತು ವಾಟರ್ ಬರುತ್ತೆ. ಸೊ ಅದಕ್ಕೆ ಎಚ್ ಟು ಎಸ್ ಹಾಕಿದಾಗ ಏನಾಗುತ್ತೆ, ದಿರ್ ವಿಲ್ ಬಿ ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಎನ್ ಎಚ್ ಪ್ಲಸ್ ಜಾಸ್ತಿ ಆಗುತ್ತೆ, ದೇರ್ ಬೈ ಈಕ್ವಿಲಿಬ್ರಿಯಂ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ಅಪರ್ ಟು ದಿ ಲೆಫ್ಟ್, ದೇರ್ ಬೈ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ಎಚ್ ಟು ಮೈನಸ್ ವಿಚ್ ಗೋಯಿಂಗ್ ಟು ಎಕ್ಸೀಡ್ ದಿ ಸಾಲಿಬಿಲಿಟಿ ಪ್ರಾಡಕ್ಟ್ ದೇಟ್ ಫೋರ್ ಇಟ್ ಗೆಟ್ ಪ್ರಿಸಿಪಿಟೇಟ್ ಆಸ್ ಸಲ್ಫೈಡ್ಸ್, ನಿಕಲ್ ಸಲ್ಫೈಡು, ಜಿಂಕ್ ಸಲ್ಫೈಡು, ಕೊಬಾಲ್ಟ್ ಸಲ್ಫೈಡ್ ಆಗಿ ಅದು ಪ್ರಿಸಿಪಿಟೇಟ್. ಸೊ ಈ ರೀತಿಯಾಗಿ ಕಾಮನ್ ಅಯಾನ್ ಎಫೆಕ್ಟು, ಸಾಲಿಬಿಲಿಟಿ ಪ್ರಾಡಕ್ಟು ಮತ್ತು ಸಾಲಿಬಿಲಿಟಿ ವಿತ್ ದಟ್ ರಿಲೇಷನ್ ಇಫ್ ವಿ ಆರ್ ಗೋಯಿಂಗ್ ಟು ಡೂ ಲಾಟ್ ಆಫ್ ಆಕ್ಟಿವಿಟಿ ದಿಸ್ ಪರ್ಟಿಕ್ಯುಲರ್ಲಿ ಅಯಾನಿಕ್ ಪ್ರಾಡಕ್ಟ್ ಏನಿದೆಯಲ್ಲ ಇಟ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಅಪ್ಲಿಕೇಶನ್ ಇನ್ ಡಿಫ್ರೆಂಟ್ ಫೀಲ್ಡ್ಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.